ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಫೇಸ್ ನಂಬರ್ ನಲವತ್ತೊಂದು ಸಂಖ್ಯೆ ಎಪ್ಪತ್ತ್ ಮೂರು ಅವರನ್ನು ಸರಿಯಾದ ಹಾದಿಯಲ್ಲಿ ನಡೆಸಿದನು ಕೀರ್ತನೆಗಳು ನೂರ ಏಳನೇ ಅಧ್ಯಾಯ ಏಳನೇ ವಚನ ಆತ್ಮಿಕ ಇಸ್ರೇಲರಲ್ಲಿ ಕರ್ತನು ಸರಿಯಾದ ದಾರಿಯಲ್ಲಿ ಉತ್ತಮ ದಾರಿಯಲ್ಲಿ ನಡೆಸುತ್ತಾನೆ ಎಂಬುದು ವಿಶೇಷವಾದ ಸತ್ಯವಾಗಿದೆ ಮತ್ತು ಈ ಕಾರಣದಿಂದ ಆತನು ನಿಜವಾದ ಜನರು ಆತನ ಮುನ್ನಡೆಸುವಿಕೆಯನ್ನು ಜಾಗರೂಕತೆಯಿಂದ ಗಮನಿಸಬೇಕು ಮತ್ತು ಆತನನ್ನು ಹಿಂಬಾಲಿಸುವುದರಲ್ಲಿ ತ್ವರೆಯಿಂದಿರಬೇಕು ನಮಗಾಗಿ ಆಯ್ಕೆ ಮಾಡಿಕೊಂಡ ಹಾದಿಯು ಎಷ್ಟೇ ವ್ಯತ್ಯಾಸವಾಗಿದ್ದರೂ ಕೊನೆಯಲ್ಲಿ ಆತನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ್ದಾರೆ ಎಂದು ನಿಜವಾಗಿಯೂ ಮನಗಾಣುತ್ತೇವೆ ಕೆಲವರು ಪೇಚಾಟವೇನೆಂದರೆ ಅವರು ಆರಿಸಿಕೊಂಡಿರುವ ಮಾರ್ಗವು ಕರ್ತನು ನಡೆಸುವ ಮಾರ್ಗವಾಗಿರುವುದಿಲ್ಲ ಆದುದರಿಂದ ಅದು ಉತ್ತಮ ಮಾರ್ಗವಲ್ಲವೆಂದು ಭಾವಿಸುತ್ತಾರೆ ಕರ್ತನು ಅಂಥವರ ಹಠಮಾರಿತನದಿಂದಲೇ ಅವರಿಗೆ ಹೆಚ್ಚು ಹಾನಿ ಉಂಟು ಆಗಬಾರದೆಂಬ ಕಾರಣಕ್ಕೆ ಅದನ್ನು ತಳ್ಳಿ ಹಾಕಬಹುದು ಇಲ್ಲವಾದಲ್ಲಿ ಆ ಹಾನಿ ಅವರದಾಗಬಹುದು ಆದುದರಿಂದ ನಾವು ಇಲ್ಲಿಯವರೆಗೆ ನಮ್ಮನ್ನು ನಡೆಸಿದ ಆತನಲ್ಲಿ ನಂಬಿಕೆಯನ್ನಿಟ್ಟು ಮುಂದಿನ ದಿನಗಳಲ್ಲಿ ಜಯಗೊಳ್ಳುತ್ತಾ ನಮ್ಮಲ್ಲಿಯೇ ಅಲ್ಲ ಬದಲಾಗಿ ನಮ್ಮನ್ನು ಕರೆದಾತನಲ್ಲಿ ಮತ್ತು ಇಲ್ಲಿಯವರೆಗೆ ಮುನ್ನಡೆಸಿದಾತನಲ್ಲಿ ಬಲ ಹೊಂದಿ ಮುಂದುವರೆಯೋಣ ಆಮೇನು